ಹಿಂಸೆ, ಏನ ಮಾಡ್ತಿದ್ರಲ್ಲ ನಾಟಕ ಅಂತ ನನಗ್ ಗೊತ್ತದ. ಹೇಳ್ಬೇಕೆ ಕ್ಯಾಮೆ ನೋಡು. ಏ ಕಳವ, ಮಚ್ಚರ್ ಬಾಯ್ ಸ್ವಲ್ಪ ಬೀಗ ಆಗ್ತೀಯ, ಇಲ್ಲ ಮಾತೆ ಬರದ ನನಗೆ ಹೊಳ್ಳ ಬಿಡ್ಲ. ಹಿಂಗೆ ಆ ಕುಲ್ಗೆಟ್ಟೆ ಹೆಸರು ಹೇಳಿ 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 ಇವಳು ಬಾಯ್ ಬಿದ್ದೋದ್ರು ಅವಳು ಮಾತ್ರ ಬರಕ್ಕಿಲ್ಲ. ನೋಡ್ತಾ ಇರ ಬಂದವಳ, ನನ್ ಕೂಸ್ ಬರ್ತಾ ಇದ್ದ. ನಾ ಹೋಗ್ಬೇಕ, ನಾ ಹೋಗ್ಬೇಕ. ಸಾಚಿ ಅಂದ್ರೆ ಬಂದೆ ಗವಾಕ್ಸಿಲಿ ಅನ್ನಂಗ ಈ ಪೀಡೆ ಮತ್ತೆ ಯಾಕಿಲ್ಲ ಒಕ್ಕಸ್ಕೊಂಡ್ಲು. ಇತ್ತರಿದ್ರು ಕಾಟವ, ನಾ ಇನ್ನು 7 ದಿನ ಸಹಿಸ್ಕೋಬೇಕೋ ಶಿವನೆ. ಹುಲಿಯ, ನಾ ಹೇಳ್ತಿದ್ನಲ್ಲೇನ ನನ್ ಕೂಸು ನನ್ ಬಿಟ್ಟಿರಾಕಿಲ್ಲ ಅಂತ. ನಿನ್ ಮಾತು ನಿಜ ಗೌರ. ಒಂದು ತಾಯಿ ಪ್ರೀತಿ ಒಬ್ಬ ತಾಯಿಗೆ ಗೊತ್ತಾಗದ್ ನೋಡ. ನೋಡು ಕೂಸೆ, ನೀ ನನ್ನ ಬಿಟ್ಟು ಹೋಗ್ಬೇಡ. ನೀ ನನ್ ಮಡ್ಲಾಗ ಇರೋ ನನ್ ತಾಯಿ. ಅಮ್ಮೋ, ನಿಂಗೇನಾಗೈತಾ? ನಿನ್ ಮೈ ಯಾಕೆ ಇಷ್ಟ ಕೆಂಡ ಸುಟ್ಟಂಗ್ ಸುಡ್ತೈತಾ? ಜ್ವರ ಏನಾರ ಬಂದಿದ್ಯನ? ಈಗ ನೀ ಬಂದಿಯಲ್ಲೇ ಅದ್ ನನ್ ಮೈಯಾಗಿರಕ್ಕಿಲ್ಲ ಬಿಡ. ಅದ್ ಸರಿ, ನೀ ಹೆಂಗಿದ್ಯ ಹೂವಿ? ಎಲ್ಲ ರಾಹುಲ್ ಸರ್ ಬರ್ಲಿಲ್ಲೇನ? ನಾದ್ಮೇಲೆ ಆಮ್ಯಾಕ್ ಹೇಳ್ತೀನ. ನೀ ಮೊದ್ಲು ಒಳಗ್ ನಡಿಯ, ಮೊದ್ಲ ನಿನ್ ಮೈ ಸುಡ್ತಾ ಇತ್ತ. ನೀನಾದ್ರೂ ಹೇಳು ಹುಲಿಯಪ್ಪ. ಗೌರ, ಈಗ ಹೂವಿ ಬಂದಾಯ್ತಲ್ಲ, ನಡಿ ಒಳಗ್ ಕೂತ್ ಮಾತಾಡೋಣ, ನಡಿ. ನೀ ಬಾ ಅಮ್ಮ. ನನ್ಗೇನು ಆಗಿಲ್ಲ ಕೂಸೆ, ಇವೆಲ್ಲ ಯಾಕೆ ನನ್ ಮಾತು ಕೇಳ್ತಿಲ್ರ? ನಾನು ಹುಷಾರಾಗೆ ಇವನೇ. ಬಾಮ್ಮ
ರಾಮನವಮಿ ಪೂಜೆಗೆ ನನ್ ಹೊಸ ಸೊಸೆ ಕೆಲೆ ಕೋಸಂಬರಿ ಪಾನಕ ಮಾಡ್ಸೋಣ, ಏನಂತೀಯ? ಧಾರಾಳವಾಗಿ ಮಾಡ್ಸೋಣ. ಮಾಲಿನಿ ಪುಟ್ಟ, ಇದೆಲ್ಲ ಮಾಡಕ್ ಬರುತ್ತಾ? ನಾನ್ ಯಾವತ್ತೂ ಮಾಡಿಲ್ಲ, ನೀವ್ ಹೇಳ್ಕೊಡಿ, ನಾನ್ ಮಾಡ್ತೀನಿ. ಆಯ್ತು ಅತ್ತೆ. ಈ ಟೈಮಲ್ಲಿ ನಮ್ ಹೂವಿ ನಮ್ ಜೊತೆ ಇದ್ದಿದ್ರೆ ಎಷ್ಟು ಮಜವಾಗಿರೋದಲ್ವಾ? ಶಿವರಾತ್ರಿ ಪೂಜೆ ಹಾಗೆ ಈ ರಾಮನವಮಿ ಹಬ್ಬ ಕೂಡ ಅವಳ ಅದೇ ತರನೇ ಆಚರಿಸ್ತಿದ್ಲು. ಎಷ್ಟ್ ಚೆನ್ನಾಗಿರೋದು. ನಾವು ಹಾಗೆ ಮಾಡೋಣ ಅತ್ತೆ. ಹಾಗೆ ಮಾಡೋಣ. ಆದ್ರೆ ರಾಮನವಮಿ ಹಬ್ಬದಲ್ಲಿ ತಗೊಳ್ಳಿ ಪ್ರಸಾದ ಅಂತ ಅವಳು ಪಾನಕ ಕೊಟ್ಟಿದ್ದಿದ್ರೆ, ಅದ್ರಲ್ಲಿ ಏನಾದ್ರು ಶಿವರಾತ್ರಿ ಹಬ್ಬದಲ್ಲಿ ಮಿಕ್ಸ್ ಮಾಡಿ ಕೊಟ್ಟಿದ್ದಿದ್ರಲ್ಲ, ಹಂಗ್ ಕೊಟ್ಟು ನಾವು ಕುಡ್ದಿದ್ರೆ ನಮ್ ಜೊತೆಗೆ ಮಾಲಿನಿನು ಕುಡಿಯೋ ಹಾಗಾಗ್ತಿತ್ತು. ರಾಹುಲ್ ಫೋನು. ಹಲೋ ರಾಹುಲ್, ಜನ್ವಲ್ಸೆ ತಲುಪಿದ್ಯಾ? ಹಾ ಮುದ್ದು, ರೀಚ್ ಆದ. ಮಾಲಿನಿ, ಸ್ವಲ್ಪ ಲೌಡ್ ಸ್ಪೀಕರ್ ಆನ್ ಮಾಡು, ನಾವು ರಾಹುಲ್ ಹತ್ರ ಮಾತಾಡ್ತೀವಿ. ರಾಹುಲ್, ಎಲ್ಲರೂ ನಿನ್ ಜೊತೆ ಮಾತಾಡ್ಬೇಕಂತೆ. ನಾನು ಲೌಡ್ ಸ್ಪೀಕರ್ ಆನ್ ಮಾಡ್ತಿದ್ದೀನಿ, ಸ್ವಲ್ಪ ಹುಷಾರಾಗಿ ಮಾತಾಡು. ಓಕೆ ರಾಹುಲ್, ಹುಷಾರಾಗಿದ್ಯಾ? ಜನ್ಮಲ್ಸಕ್ ತಲುಪಿದೇನೋ? ಹಾ ಅಮ್ಮ, ಹುಷಾರಾಗಿ ರೀಚ್ ಆಗಿದ್ದೀನಿ, ಯಾವ ಸಮಸ್ಯೆನೂ ಇಲ್ಲ. ಹೂವಿ ಎಲ್ಲಿದ್ದಾಳೀಗ? ರಾಹುಲ್, ಹೂವಿಗೆ ಸ್ವಲ್ಪ ಫೋನ್ ಕೊಡು, ಅವ್ರ ಜೊತೆ ನಾವೆಲ್ಲರೂ ಮಾತಾಡ್ತೀವಿ. ಹೌದಾ, ಹೂವಿಗೆ ಫೋನ್ ಕೊಡು. ರಾಹುಲ್, ಯಾಕೇನು ಮಾತಾಡ್ತಿಲ್ಲ? ಹೂವಿ ಎಲ್ಲಿದ್ದಾಳೆ? ಅವಳು ಹೊರಟೋದ್ಲು. ಹೊರಟೋದ್ಲು ಅಂದ್ರೆ? ಅಂದ್ರೆ ಅವಳು ಅವಳ ಮನೆಗೆ ಹೋಗಿದ್ದಾಳಮ್ಮ, ಅವಳ ಫ್ಯಾಮಿಲಿನ ಮೀಟ್ ಮಾಡಕ್ ಹೋಗಿದ್ದಾಳೆ. ನಾನು ಇಲ್ಲೇ ಲಾಡ್ಜ್ ಅಲ್ಲಿ ಉಳ್ಕೊಂಡಿದ್ದೀನಿ. ಅದು ಅಲ್ದೆ ನಾನೇನು ಅವಳ ಜೊತೆ ಪಿಕ್ನಿಕ್ ಬಂದಿದ್ದೀನ, ಅವಳು ಹಿಂದೆ ಮುಂದೆನೆ ಸುತ್ತಾಡೋದಕ್ಕೆ. ನಾನು ಪದೇ ಪದೇ ಅವ್ರ ಮನೆಗೆ ಹೋಗಿ ನಿಮ್ ಜೊತೆ ಫೋನಲ್ಲಿ ಮಾತಾಡ್ಸಕ್ಕಾಗತ್ತಾ? ನಾನು ಇಲ್ಲಿ ಬಂದಿರೋದು ಕೆಲ್ಸದ ಮೇಲಮ್ಮ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅತ್ತೆ ಒಂದ್ ನಿಮಿಷ. ಹಲೋ ರಾಹುಲ್, ಏನಾಯ್ತು ನಿನ್ಗೆ? ಯಾಕೆ ಇಷ್ಟು ಕೋಪ ಮಾಡ್ಕೋತಿದ್ಯಾ ನೀನು? ಜನ್ವಲ್ಸೆಗೆ ಹೋದ ತಕ್ಷಣ ಏನಾಗ್ಬಿಡುತ್ತೆ ನಿನ್ಗೆ? ಅಲ್ಲ, ಹೂವಿಗೆ ಫೋನ್ ಕೊಡು ಅಂತ ಕೇಳಿದ್ವಿ ಅಷ್ಟೆ, ಅದಕ್ಕೆ ಯಾಕೆ ಇಷ್ಟು ಕೋಪ ಮಾಡ್ಕೋತಿದ್ಯಾ ನೀನು? ಏನಿಲ್ಲ ಮುದ್ದು, ಸ್ವಲ್ಪ ಸ್ಟ್ರೈನ್ ಆಗಿತ್ತು ಅಷ್ಟೇ. ಐ'ಮ್ ಸಾರಿ. ಜರ್ನಿ ತುಂಬಾ ಕಷ್ಟವಾಗಿತ್ತ? ಕಲ್ಲು ಮುಳ್ಳು ತುಂಬಿರೋ ದಾರಿನೇ ಅಲ್ವಾ, ಸ್ವಲ್ಪ ಕಷ್ಟನೇ ಇತ್ತು. ಥ್ಯಾಂಕ್ ಗಾಡ್, ಆದ್ರೂ ಈ ದರಿದ್ರ ಜರ್ನಿ ಇಷ್ಟು ಬೇಗ ಮುಗ್ದೋಯ್ತಲ್ಲ. ಸರಿ, ನೀನು ರೆಸ್ಟ್ ಮಾಡು, ಎದ್ಮೇಲೆ ಒಳ್ಳೆ ಮೂಡಲ್ಲಿ ಮಾತಾಡೋಣ, ಸರಿನಾ? ಸರಿ ಮುದ್ದು. ನಿನ್ ಹೆಲ್ತ್ ಹುಷಾರು? ನಾನು ಹುಷಾರಾಗೇ ಇದ್ದೀನಿ, ಇಲ್ಲ ನನ್ನ ನೋಡ್ಕೊಳಕ್ಕೆ ತುಂಬಾ ಜನ ಇದ್ದಾರೆ. ನೀನ್ ಹುಷಾರಾಗಿರೋ ಮತ್ತೆ ಬೇಗ ವಾಪಸ್ ಬಂದ್ಬಿಡು, ನನ್ನ ಕಾಯಿಸ್ಬೇಡ. ಸರಿ ಮುದ್ದು, ಲವ್ ಯು ಸೋ ಮಚ್, ಟೇಕ್ ಕೇರ್. ಲವ್ ಯು ಟೂ ರಾಹುಲ್, ಬಾಯ್. ಇಲ್ಲೇ ಕುಂತ ಆರಾಮ್ ಮಾಡ, ಅವ್ರು ತಾವ್ ಆಮೇಲೆ ಮಾತಾಡಿದ್ರೆ ಆತು. ನನ್ಗೇನು ಆಗಿಲ್ಲ ಕೂಸೆ, ನನ್ ಸಂದ ಕೇಳಿ, ನನ್ ಕಾಯಿಲೆಗೆ ಮತ್ತೆ ಬಂದಾತ ನೋಡ. ನಿಂತವ ಮಾತಾಡಕ ಇಡೀ ಚೆನ್ನ ವಲಸೆ ಕಾಯ್ತದ, ಬಾ ಎಲ್ರು ತವ ಮಾತಾಡುವಂತೆ. ಬೇಡ ಅಮ್ಮ, ಕೇಳಮ್ಮ, ನೀನ್ ಆರಾಮ್ ಮಾಡು, ಅವ್ರು ತಾವ್ ಆಮ್ಯಾಕ್ ಮಾತಾಡಿದ್ರೆ ಆತು. ಸೀತಕ್ಕ, ಇಲ್ಲಿ ನೋಡ, ನನ್ ಮಗ್ಳಾಗ ಯಾರಿದಾರಂತ ನನ್ ಕೂಸ್ ಬಂದಾಳ. ರಾಮಣ್ಣ, ನನ್ ಗೊಂಬಿ ಪಟ್ಟಣದಿಂದ ಬಂದದ. ಅಪ್ಪೋರ ನೋಡ್ರ, ಹೂವಿ ಹೆಂಗದಂತ ಕೇಳ್ತಿದ್ರಲ್ಲ, ನನ್ ಕೂಸ್ ಬಂದಾಳ. ಹೇಗಿದ್ಯಾವ ಹೂವಿ? ಸಂದ ಕಿವಿನಿ ಅಪ್ಪೋರ, ಎಲ್ಲ ನಿಮ್ಮಂತ ಹಿರಿಕರ ಆಶೀರ್ವಾದ. ಲಗ್ನ ಮಾಡ್ಕೊಂಡು
ಪಟ್ಟಣಕ್ಕೆ ಹೋದ್ಮೇಲೆ ಸ್ವರ್ಗ ಹೋಗ್ಬಿಟ್ಟಿದ್ಯಲ್ಲ ಕುಸೆ. ಸೋರಿಕಾಯಿ ತರ ಸ್ವರ್ಗ ಹೋಗ್ದೆ ತಿಪ್ಪಿ ಮ್ಯಾಲಿರೋ ಕುಂಬಳಕಾಯಿ ತರ ಊದ್ಕೊಂಡಿರ್ತಾಳೇನ? ಈಗಿನ ಅವ್ರೇನ ರಾಣಿ ಹಂಗೆ ಮರ್ಸಿರ್ತಾರೆ ಅನ್ಕೊಂಡ್ರ ಅಪ್ಪಾರ, ಕೆಲಸದವಳನ್ನಾಗಿ ಮಾಡ್ಕೊಂಡು ಇಟ್ಕೊಂಡಿರ್ತಾರ. ಅಲ್ಲೇನ್ ಕಿತಾಪತಿ ಮಾಡಿ ಅಳ ಇವಳು, ಅದಕ್ಕ ಗಂಡನ ಮನೆಯವರು ಈಕಿನ ಇಲ್ಲಿಗೆ ಓಡಿಸಿದಾರ ಅನ್ಸ್ತದ. ಅಲ್ಲ ನಮ್ ಗೌರ ನಮ್ ಹುಲಿಯ ಈಕಿನ ಮಾತಾಡ್ಸಕ್ಕಂತ ಪಟ್ಟಣಕ್ ಹೋಗಿದ್ರಲ್ಲ, ಆಗ ಈಕಿ ಮುಖ ತುಂಬಾ ಹೋಗದ್ ಕಳ್ಸಾಳ. ಹೇಗೇ ನಾಟಕ ಮಾಡಕ್ ಬಂದಾಳ? ಮೊದ್ಲ ಅದನ್ನ ವಿಚಾರಿಸಿ ಅಪ್ಪವ್ರ. ಆಡ್ಬೇಡ ನೀ, ಆಮ್ಯಾಕ ಸುಡೋ ಕೆಂಡ ತಂದು ಬಾಯಿ ಸುರಿದು ಬಿಟ್ಟೇನ, ಹುಷಾರ್. ಅಮ್ಮೋ ಮಸಿ ಸುಮ್ಕಿರಲ್ಲ, ಬಾಯಿ ಬಂದಾಗ ಮಾತಾಡಿ ಎಲ್ರು ಮನ್ಸ್ ನೋಯಿಸ್ತೀರಾ? ಅಮ್ಮ ಮಗಳ ಸಂಬಂಧದಾಗ ಕ್ವಾಪ ಇರಾಕಿಲ್ಲ, ಬರೀ ಪಿರೋತಿ ಇರ್ತದ. ನಾ ಪಟ್ಟಣದ ವಿಷಯನ ಯಾವಾಗ್ಲೂ ಮರ್ತಾತು, ನೀವ್ ಯಾಕೆ ಅದನ್ನ ಜಪ್ತಿ ಮಾಡ್ತೀರಾ? ಗೌರ ಆಕೆ ಹೆಸರ ಬಿಡು, ಆಕೆ ಬದಲಾಗ ಪೈಕಿ ಅಲ್ಲ. ನೀ ಹೇಳವ, ನೀ ಇಲ್ಲಿಗೆ ಹೆಂಗ್ ಬಂದ? ನಿನ್ ಜೊತೆಯಾಗ ರಾಹುಲ್ ಸರ್ ಬಂದಾರೇನ? ಹೇಳವ ಹೂವಿ, ರಾಹುಲ್ ಸರ್ ಎಲ್ಲದಾರ? ಎಲ್ಲಿ ಬಿಟ್ಟು ಬಂದಿ ಅವ್ರನ್ನ? ಅಮ್ಮಗ ಹುಷಾರಿಲ್ಲ, ಹುಲಿಯಪ್ಪ ಬೇರೆ ಇಲ್ಲೇ ಅದಾರ. ಈಗ ನಾ ಸತ್ಯ ಹೇಳಂಗಿಲ್ಲ, ರಾಹುಲ್ ಸರ ಚನ್ವಲ್ಸೆ ಬಿಡಗಂಟ ನನ್ನ ಕೈಲಿ ಸತ್ಯ ಹೇಳಕ್ಕಾಗಕ್ಕಿಲ್ಲ. ಒಂದು ವೇಳೆ ಹುಲಿಯಪ್ಪಂಗ್ ಸತ್ಯ ಗೊತ್ತಾದ್ರ ಅವ್ರು ರಾಹುಲ್ ಸರ್ಗೆ ಏನ್ ಮಾಡ್ತಾರಂತ ಒಂದೂ ತಿಳಿವಲ್ದು. ಇನ್ನ ಏನ್ ಮಾಡ್ಲಿ, ಏನ್ ಮಾಡ್ಲಿ? ಕೂಸೆ ಏನ್ ಯೋಚನೆ ಮಾಡ್ತೀವ? ರಾಹುಲ್ ಸರ್ ಎಲ್ಲವರ ಅವರು ಅವ್ರು ಇಲ್ಲೇ ಅದಾರ. ಇಲ್ಲೇ ಅವರ? ಇಲ್ಲೆಲ್ಲ ಅವರ ಕೂಸೆ? ಅಮ್ಮ ಅವರು ಲಾಡ್ಜ್ನಾಗ ಉಳ್ಕೊಂಡಾರ. ಲಾಡ್ಜ್ನಾಗ ಅದಾರ? ಅಲ್ಲ ಕೂಸ, ಅವ್ರೇ ಕಲ್ ಹೋದ್ರು. ಹುಲಿಯಪ್ಪ ಅವ್ರು ನಿಮ್ ಸಲುವಾಗಿ ಕ್ಯಾಮಿಗಂತ ಬಂದಾರ, ಅದ್ಕ ನಿಮ್ದಿಯ ಕ್ಯಾಮಿ ಮಾಡೋಣ ಅಂತ ಅಲ್ಲೇ ಉಳ್ಕೊಂಡಾರ. ಅಲ್ಲ ಕೂಸ, ನಾ ಇಲ್ಲಿರೋವಾಗ ಅವ್ರಿಗೆ ನನ್ನ ತಾವ್ ಕ್ಯಾಮ ಇರೋವಾಗ ಲಾಡ್ಜ್ನಾಗ ಯಾಕೆ ಉಳ್ಕೊಂಡ್ರು? ಬಾ ಕೂಸ, ಹೋಗ ಅವ್ರ ಕರ್ಕೊಂಬರೋಣಂತ. ಎಲ್ರು ಬಂದ್ರ ಹೋಗಿ ರಾಹುಲ್ ಸರ್ನ ಕರ್ಕೊಂಬರೋಣ. ಯಾರ ಹುಲಿಯಪ್ಪ, ನನ್ ಮಾತು ಕೇಳ್ರ? ರಾಹುಲ್ ಸರ ಕ್ಯಾಮಿ ಮಾಡೋ ಟೈಮ್ನಾಗ ಶಿವಪ್ ನನ್ ಧ್ಯಾನದಲ್ಲಿ ಕುಂತ್ಕೊಂಡಿರ್ತಾರ, ಅವ್ರ ಧ್ಯಾನಕ್ಕೆ ಏನಾರ ಭಂಗ ಬಂದ್ರೆ ತುಂಬಾ ಕೋಪ ಮಾಡ್ಕೊಳ್ತಾರ. ಹುಲಿಯಪ್ಪ ನನ್ ಮಾತು ಕೇಳ್ರ. ನಮ್ಗೆಲ್ಲ ಏನು ಆಗಲ್ಲ ಕೂಸ, ರಾಹುಲ್ ಸರ್ ಧ್ಯಾನಕ್ಕ ನಾವು ಭಂಗ ಮಾಡಂಗಿಲ್ಲ. ಇಲ್ಲೇ ಇರ, ನಾ ಹೋಗಿ ಕರ್ಕೊಂಬರ್ತ ಬಂದ್ರ. ಯಾರ ಹುಲಿಯಪ್ಪ ನನ್ ಮಾತು ಕೇಳ್ರ. ನಿಂಗ್ ಮೊದ್ಲೇ ಜ್ವರ ಬಂದದ, ಈ ಟೈಮ್ನಾಗ ಎಲ್ಲೂ ಹೊಂಡದ್ ಬೇಡ, ನೀ ಮನೇಲೆ ಇರ. ನಾನು ಪ್ಯಾಟಿಲಿದ್ದಾಗ ನಂಗೂ ಜ್ವರ ಬಂದಿತ್ತ, ಆಗ ಡಾಕ್ಟ್ರು ನನ್ಗೆ ಒಂದ್ ಗುಳಿಗೆ ಕೊಟ್ಟಿದ್ರ, ಅವಾಗ ಜ್ವರ ಎಲ್ಲ ಪಟಪಟ್ ಅಂತ ಮಾಯ ಆಗಿತ್ತ. ನಿನಗೂ ನಾನು ಆ ಗುಳಿಗೆ ಕೊಡ್ತೇನ, ನೀನು ತಗೊಂಬಿಡ. ಅಯ್ಯೋ ಶಾರದವ್ವ, ನಾನು ನಿಂಗೆ ಪ್ಯಾಟೆಯಿಂದ ಏನೋ ತಂದಿದ್ನ, ಅದು ನಿಂಗೆ ಕೊಡದೇ ಮರ್ತೀನಿ ನೋಡ. ತಡ್ಕ ಸಣ್ಣ. ಅಮ್ಮ ನಮ್ಮ ಅತ್ತಿ ಮನೆಯವರು ನಿಂಗಂತ ಉಡುಗೊರೆ ಕೊಟ್ ಕಳ್ಸಾರ, ತಕ. ಏ ಮುಸ್ಲಿ, ನಿಂಗೂ ಉಡುಗೊರೆ ಕೊಟ್ ಕಳ್ಸಾರ, ತಕ. ಈ ಖುಷಿ ಆತ? ಇದ್ರಾಗ ಏನು ವಿಶೇಷ ಅದೆ ಅಂತ ಖುಷಿ ಹೋಯ್ತೋ ಅಂತ ಕೇಳ್ದೆ. ಅವ್ರು ನನ್ಗೆ ಉಡುಗೊರೆ ಕಳಿಸ್ಲೇಬೇಕ, ಅದಕ್ಕೆ ಕಳ್ಸಾರ. ಅವ್ರೇ ನನ್ಗೆ ಉಪಕಾರ ಮಾಡಿಲ್ಲ, ತಿಳ್ಕ. ನಿನ್ನಿಂದ ಅವ್ರ ಮನೆ ಭಾಳ ಉದ್ಧಾರ ಆಗತ್ ನೋಡ, ಅದಕ್ಕೆ ಅವ್ರು ನಿನ್ಗೆ ಉಡುಗೊರೆ ಕಳಿಸ್ಲೇಬೇಕ. ಸುಮ್ಕೆ ನಿಂತ್ಕ, ಗಟ್ಟಿ ಕೆಳಗ್ ಬಿದ್ರು ಮೀಸ ಮಣ್ಣಾಗ್ಲಿಲ್ಲ ನನ್ನ ಪೈಕಿನಿ. ಅದ್ಯಾವ್ರ ದಯ,
ಬೆಲಿ ಬಾಳ ಉಡುಗೊರೆ ಕೊಟ್ಟಿದ್ರೆ ಸಾಕ. ಹೂವಿ, ಇದನ್ನೆಲ್ಲ ಒಳಗ್ ತಕೊಂಡೋಗಿ ಇಟ್ಬಿಡ, ನಾ ಆಮ್ಯಾಕ್ ಬಂದ್ ನೋಡ್ತೀನ. ಅಮ್ಮು, ನೀನ್ ಈಗ್ಲೇ ಬಾ, ನಾನ್ ನಿಂಗೆ ಏನೇನ್ ತಂದೇವಂತ ತೋರಿಸ್ತೇನ. ಕೂಸೆ, ಮೊದ್ಲೋಗಿ ಕೈ ಕಾಲಿಗೆ ನೀರ್ ತೋರ್ಸ, ಆಮೇಲೆ ಕುತ್ಕೊಂಡು ಮಾತಾಡೋಣ. ಹುಲಿಯ, ನನಗನ್ನಿಸ್ತದ ರಾಹುಲ್ ಸರ್ಗ ನಮ್ಮ ಮ್ಯಾಲಿನ ಕೋಪ ಇನ್ನ ತಗ್ಗಿಲ್ಲ ಅಂತ. ಈ ಹಾಡಿ ಮಂದಿ ಎಲ್ಲ ಹಿಂದ ಅವ್ರ ಜೊತೆಗ್ ಬಹಳ ಕೆಟ್ಟದಾಗ ನಡ್ಕೊಂಡು ಹೂವಿ ಜೊತೆಗ್ ಲಗ್ನ ಮಾಡಿಸಿದ್ರಲ್ಲ, ಅದಿನ್ನ ಅವ್ರ ಮನಸ್ಸಾಗ ಉಳ್ಕೊಂಡೈತ ಅನ್ಸತ್ತ. ನೀ ಹೇಳೋದ್ ಖರೆ ಗೌರ. ಈ ಹಾಡಿ ಮಂದಿ ನನ್ನ ಬೆನ್ನಿಂದ ಮಾಡಿರೋ ಕ್ಯಾಮಿಗೆ ನಾನು ಅವ್ರ ತವ ಕ್ಷಮೆ ಕೇಳಲೇಬೇಕ. ನಡಿ ಗೌರ. ಹುಲಿಯ, ಅವ್ರ ವಿಚಾರದಾಗ ನಾವು ದೊಡ್ಡ ತಪ್ಪೇ ಮಾಡಿಬಿಟ್ವಿ. ಅವ್ರ ಕೂಡೆ ಕ್ಷಮೆ ಕೇಳಕ ನಾನು ನಿಮ್ಮ ಜೊತೆಯಾಗ ಬರ್ತೇನ. ಅವರು ನಮ್ಮ ಆಡಿ ಮಂದಿಗೆಲ್ಲ ಅಳಿಮಯ್ಯ, ಅವ್ರನ್ನ ಬಹಳ ಬಹಳ ಗೌರವದಿಂದ ಸ್ವಾಗತ ಮಾಡನ್ರ. ಸರಿಯಾಗಿ ಹೇಳಿದ್ರ ಅಪ್ಪೋರ. ಬನ್ರ, ಈಗ್ಲೇ ಹೋಗಿ ರಾಹುಲ್ ಸರ್ನ ಕರ್ಕೊಂಡು ಬರೋಣ. ಬನ್ರ ಗೌರ. ಅವ್ರ ಇನ್ಮೇಲೆ ರಾಹುಲ್ ಸರ್ ಅಲ್ಲೇ ನಿನ್ನ ಅಳಿಯ, ಬಾಯ್ ತುಂಬಾ ಅಳಿಮಯ್ಯ ಅಂತ ಕರಿಯೇ. ಬನ್ರ ಎಲ್ಲ ಹೋಗಿ ನಮ್ಮ ಊರು ಅಳಿಯನ್ ಕರ್ಕೊಂಡ್ ಬನ್ರ. ಜನ ನನ್ನ ಜೊತೆ ನಡ್ಕೊಂಡ ರೀತಿ, ಬಲವಂತವಾಗಿ ಮಾಡಿಸಿದ ಮದುವೆ ಅಷ್ಟು ಭಯಾನಕವಾಗಿ ಯಾವ ಕೆಟ್ಟ ಕನಸು ಇರೋಕೆ ಸಾಧ್ಯನೇ ಇಲ್ಲ. ಈಗ ನಾನು ಆ ಕೆಟ್ಟ ಕನಸಿನ ನಿದ್ದೆಯಿಂದ ಎದ್ದಿದ್ದೀನಿ. ಇನ್ಮೇಲೆ ನೆಮ್ಮದಿಯಾಗಿ ಹೊಸ ಕನಸಿನ ಜೊತೆ ಜೀವನ ನಡೆಸ್ಬೋದು. ಮತ್ತು ಐ ಲವ್ ಯು ಸೋ ಮಚ್. ಏ ಮುಸ್ಲಿ, ಮುಸ್ಲಿ, ಎಲ್ರು ಎಲ್ಲಿ ಹೋದ್ರ? ನಿನ್ನ ಗಂಡನ್ ಕರ್ಕೊಂಡ್ ಬರಕ್ಕೆ ಎಲ್ರು ಲಾಡ್ಜ್ಗೆ ಹೋಗಾರ. ಕೊನೆಗೂ ಈ ಸುಳ್ಳಿನ ಸಂಬಂಧಕ್ಕೆ ಎಳ್ಳು ನೀರು ಬಿಡೋ ಸಮಯ ಬಂದೇ ಬಿಡ್ತು. ಇನ್ಮೇಲೆ ನಾನು ನನ್ನ ಮುದ್ದು ಜೊತೆ ಸಂತೋಷವಾಗಿ ಮುಂದಿನ ಹೆಜ್ಜೆ ಇಡ್ಬೋದು. ಇನ್ನು ನಮ್ಮ ಮಧ್ಯ ಯಾರು ಬರೋಕೆ ಸಾಧ್ಯನೇ ಇಲ್ಲ ಅಲ್ವಾ ಮುದ್ದು? ಅಮ್ಮನ ಹತ್ರ ಒಂದ್ಸತಿ ಫೋನ್ ಮಾಡಿ ಮಾತಾಡ್ಬಿಡ್ತೀನಿ. ಆಗ್ಲೇ ತುಂಬಾ ರೂಡಾಗಿ ಮಾತಾಡ್ದೆ, ಅವಳು ಬೇಜಾರು ಮಾಡ್ಕೊಂಡ್ಲೋ ಏನೋ. ಅಳೇಂದ್ರ, ಅಳೇಂದ್ರ, ಕದ ತೆಗೀರಾ? ಅಳೇಂದ್ರ, ಕದ ತೆಗೀರಾ? ನಾವೆಲ್ಲ ನಿಮ್ ತಾವ ಕ್ಷಮಾಪಣೆ ಕೇಳೋಣ ಅಂತ ಬಂದಿವ. ಹುಲಿಯಪ್ಪ, ನಾನ್ ನಿಮ್ ಕೂಡ ಏನ್ ಹೇಳಿದ್ನ, ರಾಹುಲ್ ಸರ್ ತೊಂದ್ರೆ ಕೊಡ್ಬಾರ್ದಂತ ಹೇಳಿರ್ಲಿಲ್ಲನ? ಮತ್ ಯಾಕೆ ಇಲ್ಲಿಗೆ ಬಂದ್ರ? ಯಾರು